हाय एवरीवन, वेलकम टू माय यूट्यूब चैनल। नावी वीडियोदल्ली कोलाबरेशन वीडियो ಮಾಡ್ತಿದೀವಿ। ಯಾವ ಯಾರ ಜೊತೆ ಅಂದ್ರೆ ವರ್ಲ್ಡ್ ಕಾಮರ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಅವರು ನಡೆಸ್ತಾರೋ, ಶ್ರೀಗಂಧ ಅಂತ ಅವರು ಒಂದು ಬಾಳ ಒಳ್ಳೆ ವ್ಯಕ್ತಿ। ನಾವು ಈ ತರ ಕೊಲಾಬ್ ಮಾಡೋಣ ಬ್ರೋ ಅಂತ ಹೇಳಿದ ತಕ್ಷಣ ಬಾಳಷ್ಟು ಇಂಟ್ರೆಸ್ಟ್ ತೋರಿಸಿ ಫಸ್ಟ್ ಇಂದನು ಮೆಸೇಜ್ ಮಾಡಿ ರಿಪ್ಲೈ ಮಾಡಿ ಎಲ್ಲ ವಿಷಯ ಕೇಳಿ ನೀಟಾಗಿ ಮಾತಾಡಿಸಿ ಬಾಳಷ್ಟು ಚೆನ್ನಾಗಿ ರಿಪ್ಲೈ ಮಾಡಿದ್ದಾರೆ। ಅವ್ರ ಜೊತೆ ಕೊಲಾಬ್ ವಿಡಿಯೋ ಮಾಡ್ತಿದ್ದೀನಿ। ವಿಡಿಯೋ ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ, ವಿಡಿಯೋ ದಯವಿಟ್ಟು ನೋಡಿ। ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಬ್ರೋ, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ। ಫಸ್ಟ್ ಆಫ್ ಆಲ್ ನಾನು ನನ್ನ ಬಗ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ। ಏನಕ್ಕೆ ಅಂತಂದರೆ, ಫಸ್ಟು ನನ್ನ ಚಾನಲ್ ಶುರುವಾಗಿದ್ದರಿಂದ ಇಲ್ಲಿವರೆಗೂ ನೀವೇ ಫಸ್ಟು ನನ್ನ ಅಪ್ರೋಚ್ ಮಾಡಿದ್ದು, ಬ್ರೋ ಒಂದು ಕಲರ್ ವೀಡಿಯೋ ಮಾಡಬೇಕು ನಿಮ್ಮ ಜೊತೆ ಅಂತ। ಅದಕ್ಕೆ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ। ನೆಕ್ಸ್ಟು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಬೇಕು ಅಂತಂದರೆ, ನನ್ನ ಹೆಸರು ಶ್ರೀಗಂಧ ಅಂತ। ನಿಮಗೆ ಗೊತ್ತಿರೋ ಹಾಗೆಯೇ ನಾನೊಂದು ಎಜುಕೇಷನ್ ಚಾನಲ್ನ ನಡೆಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಜಸ್ಟ್ ಅದರ ನೇಮ್ ಬಂದು ವೈಟ್ ಕಾಮರ್ಸ್ ಅಂತ। ಬ್ರೋ, ನಿಮ್ಮ ಎಜುಕೇಷನ್ ಏನು, ನಿಮ್ಮ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾ ಇದ್ದೀರಾ? ಬ್ರೋ, ನಿಮ್ಮ ಎರಡನೇ ಕ್ವಶನ್ಗೆ ಏನು ಕೇಳಿದ್ದೀರಾ, ಅದು ಎಜುಕೇಷನ್ ಮತ್ತು ಏನು ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾ ಇದ್ದೀರಾ ಅಂತ। ನನ್ನ ಎಜುಕೇಷನ್ ಬಂದು ನಂದು ಎಮ್ ಕಾಮ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಮಾನಸ ಗಂಗೋತ್ರಿ ಮೈಸೂರಲ್ಲಿ। ಬಟ್ ಅಟ್ ಪ್ರೆಸೆಂಟ್ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತಂದರೆ, ಜಸ್ಟ್ ನೀವು ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿರೋದು, ಹೋಟೆಲ್ ಕೆಲಸ ಮಾಡ್ತಾಯಿದ್ದೀನಿ ಅಂದ್ಕೊಳ್ಬೋದು। ಏನಕ್ಕಪ್ಪ ಎಮ್ ಕಾಮ್ ಮಾಡಿ ಹೋಟೆಲ್ ಕೆಲಸ ಮಾಡ್ತಿದ್ದೀರಾ ಅಂತ, ಜಸ್ಟ್ ನನ್ನ ಫ್ಯಾಷನ್ ಅದು, ಮತ್ತು ನನಗೊಂದು ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಆ ರೀಸನಿಂದ ನಾನು ಹೋಟೆಲ್ ಕೆಲಸ ಮಾಡ್ತಾಯಿದ್ದೀನಿ। ಬ್ರೋ, ನೀವು ಯೂಟ್ಯೂಬ್ಗೆ ಬರಲು ಏನು ಕಾರಣ? ಬ್ರೋ, ನೀವು ಮೂರನೇ ಕ್ವಶನ್ ಅಂತ ಕೇಳಿದ್ದೀರಾ ಯೂಟ್ಯೂಬ್ಗೆ ಬರಲು ಏನು ಕಾರಣ ಅಂತ, ನನ್ನ ಹತ್ರ ಇದಕ್ಕೆ ಪ್ರಾಪರಾಗಿ ಆನ್ಸರ್ ಇಲ್ಲ। ಬಟ್ ಈಗ ಕೇಳಿದ್ರೆ ಏನು ಹೇಳ್ತೀನಿ ಅಂತಂದರೆ, ಇದಕ್ಕೆ ಮೇ ಬಿ ಲಾಕ್ಡೌನ್ ಅಂತಲೇ ಹೇಳ್ಬೋದು। ಸೊ ಯೂಟ್ಯೂಬ್ಗೆ ನಾನು ಬರೋಕ್ಕೆ ಮೇನ್ ರೀಸನ್ ಏನಂತಂದರೆ ಲಾಕ್ಡೌನ್, ಇದು ಬಿಟ್ಟು ನಾನು ಬೇರೆ ಆನ್ಸರ್ ನನ್ನ ಹತ್ರ ಇಲ್ಲ, ಲಾಕ್ಡೌನ್ ಅಂತಲೇ ಹೇಳ್ತೇನೆ। ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ನಿಮಗೆ ಯಾರು ಇನ್ಸ್ಪಿರೇಷನ್? ಬ್ರೋ, ನಿಮ್ಮ ಮೂರನೇ ಕ್ವಶನ್ ಕೇಳಿದ್ರೆ ನಿಮಗೆ ಯಾರು ಇನ್ಸ್ಪಿರೇಷನ್ ಅಂತ, ನಾನು ಇದಕ್ಕೆ ಟೂ ಟೈಮ್ಸ್ ಆನ್ಸರ್ ಮಾಡ್ತೀನಿ। ಏನಕ್ಕೆ ಅಂತಂದರೆ, ನನ್ನ ಪರ್ಸ್ನಲ್ ಲೈಫ್ಗೆ ಇನ್ಸ್ಪಿರೇಷನ್, ನಾನು ಅವರಿಂದ ಎಷ್ಟು ಇನ್ಸ್ಪೈರ್ ಆಗಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ। ಒಬ್ಬರು ದರ್ಶನ್ ತುಗುದೀಪ ಸರ್, ಮತ್ತು ಇನ್ನೊಬ್ಬರು ಎಮ್ ಎಸ್ ಧೋನಿ ಸರ್, ಇವರಿಬ್ಬರು ನನ್ನ ಪರ್ಸ್ನಲ್ ಲೈಫ್ಗೆ ನಾನು ತುಂಬ ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ। ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಯಾರಪ್ಪ ಜಾಸ್ತಿ ಇನ್ಸ್ಪೈರ್ ಮಾಡಿದವರು ಅಂತಂದರೆ, ಇಂದಿಲ್ಲಿ ಅವ್ರದ್ದು ಚಾನಲ್ ಇದೆ, ಆ ಚಾನಲ್ ನೇಮೇ ಬಂದು ಕಜರ್ ವೈಸ್ ಅಂತ, ಕಾಮರ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಪಾಠನ ಮಾಡಿಕೊಡ್ತಾರೆ। ಬಟ್ ಇದುವರೆಗೂ ಆಗಲಿ ನನಗೆ ಅವ್ರ ನೇಮು ಸಹ ಗೊತ್ತಿಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ ಬಟ್ ಏನಾದರೂ ಅವರು ವೀಡಿಯೋನ ಅಪ್ಲೋಡ್ ಮಾಡಾಕ್ತಾರೆ, ನಾನು ಡಿಗ್ರಿ ಮಾಡೋಕ್ಕಾರೆ ತುಂಬ ಸತಿ ಅವ್ರ ವೀಡಿಯೋಸ್ ಎಲ್ಲ ನೋಡಿದ್ದೆ। ನಾನು ಅನ್ಕೊಳ್ತಾ ಇದ್ದೆ ಅವನ್ನ ಜಸ್ಟ್ ಏನಾದರೂ ನಾನು ಏನಾದರೂ ಮುಂದೆ ಏನಾದರೂ ಮಾಸ್ಟರ್ ಡಿಗ್ರಿ ಮಾಡಿದಾಗ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅಂತ ಎಲ್ಲ ಐಡಿಯಾ ಇತ್ತು। ಬಟ್ ಅವಾಗಲಿಂದನೇ ಐಡಿಯಾ ಇದ್ದಿದ್ದು, ನನಗೆ ಜಾಸ್ತಿ ಇನ್ಸ್ಪೈರ್ ಮಾಡಿದ್ರೆ ಅವರು, ನನಗೆ ಯೂಟ್ಯೂಬ್ ಬರೋಕ್ಕೆ ಜಾಸ್ತಿ ಇನ್ಸ್ಪೈರ್ ಮಾಡ್ತಾರೆ ಅವರು ಅಂತ ಹೇಳ್ಬೋದು। ಬ್ರೋ, ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು? ಮತ್ತು ನೀವು ಇನ್ನೊಂದು ಕ್ವಶನ್ ಕೇಳಿದರೆ ಏನಂತಂದರೆ, ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತ, ನನಗೆ ತುಂಬ ಜಾಸ್ತಿ ಇಷ್ಟ ಆದರು ಯೂಟ್ಯೂಬಲ್ಲಿ ಅಂತಂದರೆ, ಒಂದು ಲಯನ್ ಟಿ ವಿ ಕನ್ನಡ, ಮತ್ತು ಇನ್ನೊಂದು ವಿಸ್ಮಯ ಕನ್ನಡ ಅಂತ। ನಾನು ಮಿಸ್ ಮಾಡಿದೆ ಇವರು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನು ಸಹ ನೋಡ್ತೇನೆ, ಅದರಲ್ಲೂ ವಿಸ್ಮಯ ಕನ್ನಡ ಅಂತೂ ಮಿಸ್ಸೇ ಮಾಡಲ್ಲ, ಜಸ್ಟ್ ಅದರ ನೋಟಿಫಿಕೇಷನ್ಸ್ ಕಾಯ್ತಾ ಇರ್ತೀನಿ ನಾನು। ಸೊ ಯಾವಾಗ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಯಾವಾಗ ನೆಕ್ಸ್ಟ್ ವೀಡಿಯೋನ ನಾನು ನೋಡ್ತೀನಿ, ಮತ್ತು ಇನ್ಯಾವ ಹೊಸ ಕಂಟೆಂಟ್ ಜೊತೆ ಬರ್ತಾರೆ ಅಂತೆಲ್ಲ ನಾನು ವೇಟ್ ಮಾಡ್ತಿದ್ದೀನಿ। ನನ್ನ ಫೇವ್ರೇಟ್ ಯೂಟ್ಯೂಬರು ಯೂಟ್ಯೂಬಲ್ಲಿ ವಿಸ್ಮಯ ಕನ್ನಡ, ಮತ್ತು ಹಿಂದಿಲೆ ನಾನು ಆಲ್ರೆಡಿ ಇದ್ದಾಗೆ ನನಗೆ ಯಾರು ಇನ್ಸ್ಪಿರೇಷನ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಕಜರ್ ವೈಸ್, ಅವರೊಬ್ಬರು ಕೂಡ ನನ್ನ ಫೇವ್ರೇಟ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು। ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬ್ರೋ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್? ತುಂಬ ಒಳ್ಳೆಯ ಕ್ವಶನ್ ಇದು, ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಂತ ಕೇಳಿದ್ದೀರಾ। ನನ್ನ ಕಡೆಯಿಂದ ಇದಕ್ಕೆ ಏನು ಆನ್ಸರ್ ಬರುತ್ತೆ ಅಂತಂದರೆ, ನಿಮ್ಮ ಹತ್ರ ಇರೋದೆಲ್ಲ ಕದಿಬೋದು ಜನಗಳು, ಏನಂತಂದರೆ ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ದುಡ್ಡಾಗಿರ್ಬೋದು ಇಲ್ಲ ಚಿನ್ನ ಬೆಳ್ಳಿ ಏನಾಯ್ತು ಅದನ್ನೆಲ್ಲ ಕದಿಬೋದು, ಆದರೆ ನಿಮ್ಮಲ್ಲಿರೋ ವಿದ್ಯೆ ಮತ್ತು ಬುದ್ಧಿನ ಯಾರು ಕೂಡ ಕದಿಯೋಕ್ಕಾಗಲ್ಲ। ಅರ್ಥ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಅಷ್ಟು ಇಂಪಾರ್ಟೆನ್ಸ್ ಇದೆ ರೀ ಎಜುಕೇಷನ್ಗೆ, ಅಷ್ಟು ಇಂಪಾರ್ಟೆನ್ಸ್ ಇದೆ। ಏನಂದರೆ ಎಜುಕೇಷನ್ ಅಂತಂದರೆ ಬರೀ ಕಾಲೇಜಲ್ಲಿ ಹೋಗಿ ಓದೋದಲ್ಲ, ಇಲ್ಲ ಬರೀ ಸ್ಕೂಲಲ್ಲಿ ಓದೋದಲ್ಲ, ನೀವು ಯಾವುದಾದ್ರೂ ಫೀಲ್ಡ್ಗೆ ಹೋಗಿ, ಇಲ್ಲ ಸಿನಿಮಾ ರಂಗಕ್ಕೆ ಹೋಗ್ತೀರಾ ಹೋಗಿ, ಇಲ್ಲ ಅಂತಂದರೆ ಎಲ್ಲರೂ ಕೆಲಸ ಮಾಡ್ತೀರಾ ಕೆಲಸ ಮಾಡಿ, ಬಟ್ ನೀವೇನಲ್ಲಿ ಕಲಿತೀರಾ
ನೀವು ಯಾವ ಫೀಲ್ಡಲ್ಲಿ ನೀವು ಏನು ಕಲಿತೀರಾ ಅದು ನಿಮ್ಮನ್ನು ಎಲ್ಲೋ ಬಿಡುತ್ತೆ. ಯಾಕಂತಂದರೆ ಯಾರು ಕೂಡ ಒಂದೇ ಸತಿಗೆ ಎಲ್ಲ ಮೆಟ್ಲನ್ನು ಕೂಡ ಹತ್ತಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲನ್ನ ಹತ್ತು ತಗೋಬೇಕು. ಅರ್ಥ ಆಯ್ತಲ್ವ? ಸೊ ನೀವು ಎಷ್ಟು ಇನ್ಫಾರ್ಮೇಷನ್ನ ಜಾಸ್ತಿ ಗ್ಯಾದರ್ ಮಾಡ್ತೀರಾ ಮತ್ತು ಡೇ ಬೈ ಡೇ ಎಷ್ಟು ಕಲಿತಾ ಹೋಗ್ತೀರಾ ಅಷ್ಟು ಸ್ಟೆಪ್ಪ ನೀವು ಮೇಲೆ ಹೋಗ್ತಾನೆ ಇರ್ತೀರ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬ್ರೋ, ಯುವರ್ ಟಿಪ್ಸ್ ಫಾರ್ ಅಪ್ಕಮಿಂಗ್ ಯೂಟ್ಯೂಬರ್ಸ್. ಇನ್ನೊಂದು ಕ್ವಶನ್ ಇದೆ ಏನಂದರೆ ಟಿಪ್ಸ್ ಫಾರ್ ಅಪ್ಕಮಿಂಗ್ ಯೂಟ್ಯೂಬರ್ಸ್. ಇದಕ್ಕೆ ನನ್ನ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತಂದರೆ, ಟಿಪ್ಸ್ ಅನ್ನೋದಕ್ಕಿಂತ ಕಂಟೆಂಟ್, ಕಂಟೆಂಟ್ ನಿಮ್ಮ ಕಂಟೆಂಟು ಎಷ್ಟು ಚೆನ್ನಾಗಿರುತ್ತೆ ನೀವು ಅಷ್ಟು ಬೇಗ ಯೂಟ್ಯೂಬಲ್ಲಿ ಕ್ಲಿಕ್ ಆಗ್ತೀರಾ. ಏನಂತಂದರೆ ಅವ್ರು ಅದನ್ನು ಮಾಡ್ತಿದ್ದಾರೆ, ಅವ್ರು ನನಗೆ ಕಂಟೆಂಟ್ನ ಕೊಡ್ತಿದ್ದಾರೆ, ನಾನು ಅವ್ರನ್ನ ಕಾಪಿ ಮಾಡೋಣ ಅಂತಲ್ಲಿ ನೀವು ಯೂಟ್ಯೂಬ್ ಎಲ್ಲ ಶುರು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಓನ್ ಕಂಟೆಂಟ್, ನಿಮ್ಮ ಕಂಟೆಂಟ್, ನೀವು ಎಷ್ಟು ಓನಾಗಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀರಾ ಅಷ್ಟು ಬೇಗ ನೀವು ಯೂಟ್ಯೂಬಲ್ಲಿ ಸಕ್ಸಸ್ನ ಕಾಣ್ತೀರಾ. ಅದಷ್ಟೇ, ನಾನು ಇದ್ಬಿಟ್ಟು ನಿಮ್ಗೆ ಅಷ್ಟು ಜನ ಫಾಲೋವರ್ಸ್ ಇದ್ದರೆ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಹಾಗೆ ಹೀಗೆ ಅಂತೇಳಿ ಹೇಳಕ್ಕೆ ಬರಲ್ಲ. ನಿಮ್ಮ ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗ ನೀವು ಯೂಟ್ಯೂಬಲ್ಲಿ ಸಕ್ಸಸ್ನ ಖಂಡಿತವಾಗ್ಲೂ ಕಾಣ್ತೀರಾ. ಕ್ವಶನ್ ಬಂದ್ಬಿಟ್ಟು ಬ್ರೋ, ನೀವು ಯೂಸ್ ಮಾಡೋ ಗ್ಯಾಜೆಟ್ಸ್ ಯಾವ್ಯಾವು? ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನಾನು ವಿಡಿಯೋ ಮಾಡಬೇಕಾದ್ರೆ ಯಾವ ಗ್ಯಾಜೆಟ್ನ ಯೂಸ್ ಮಾಡ್ತೇನೆ ಅಂತ. ನಾನು ಯೂಶ್ವಲಿ ಟ್ರೈಪಾಡ್ನ ಯೂಸ್ ಮಾಡ್ತೇನೆ, ಎಲ್ಲರೂ ಯೂಸ್ ಮಾಡೋಕ್ಕೆ ಟ್ರೈಪಾಡ್ನ ಯೂಸ್ ಮಾಡ್ತೇನೆ. ಬಟ್ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ಈಗ ನಾನು ಪ್ರೆಸೆಂಟ್ ಹೋಟಲಿದ್ದೇನೆ, ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಟ್ ನಾನು ನಾರ್ಮಲಾಗಿ ವಿಡಿಯೋ ಮಾಡಬೇಕಾದ್ರೆ ಟ್ರೈಪಾಡ್ನ ಯೂಸ್ ಮಾಡ್ತೇನೆ. ಅದ್ರ ಜೊತೆಗೆ ಒಂದು ಮೈಕ್ ಇದೆ ನನ್ನ ಹತ್ರ, ಮೈಕ್ ನೇಮ್ ಬಂದು ಬೋಯ, ಹ್ಞೂ ಬೋಯ ಅಂತ ಮೈಕ್ ಇದೆ ಒಂದು. ಅದು ಬಿಟ್ಟರೆ ನೀನು ಎಂಥ ಸಹ ಇಲ್ಲ ಗ್ಯಾಜೆಟ್ಸ್. ಸೊ ಅಷ್ಟರಲ್ಲೇ ನಾನು ವಿಡಿಯೋ ಮಾಡೋದು ಅಷ್ಟೇ. ಬ್ರೋ, ನಿಮ್ಮ ಪ್ರಕಾರ ಯೂಟ್ಯೂಬ್ ಹೇಗಿರಬೇಕು? ಇನ್ನೊಂದು ಇದು ಒಳ್ಳೆ ಕ್ವಶನು, ನಿಮ್ಮ ಪ್ರಕಾರ ಯೂಟ್ಯೂಬ್ ಹೇಗಿರಬೇಕು? ನನ್ನ ಇಮ್ಯಾಜಿನೇಷನಲ್ಲಿ ಹೇಳೋದಾದರೆ ನನ್ನ ಪ್ರಕಾರ ಯೂಟ್ಯೂಬ್ ಹೇಗಿರಬೇಕು ಅಂತಂದರೆ, ಎಷ್ಟೊಂದು ವಿಡಿಯೋ ನೋಡಿದ್ದೀನಿ, ತುಂಬ ವಿಡಿಯೋಸ್ ನೋಡಿದ್ದೀನಿ, ಅದರಲ್ಲಿ ಎಷ್ಟೋ ಕೆಲವು ವಿಡಿಯೋದಲ್ಲಿ ಪ್ರಾಪರಾಗಿ ಜಸ್ಟ್ ಥಂಬ್ನೇಲ್ ಮಾತ್ರ ಹಾಕಿರ್ತಾರೆ 100% ಹಾಗೆ ಹೀಗೆ ಅಂತ. ಜಸ್ಟ್ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು, ಕಮ್ಮಿ ಆಗಬೇಕು. ಏನಂತಂದರೆ ನಾವು ಆ ಥಂಬ್ನೇಲ್ ನೋಡಿದಾಗ ಒಂದು ಸ್ವಲ್ಪ ಏನೋ ಒಪ್ಪಿಟ್ಟು ಹೋಗ್ತೀವೋ, ಏನೋ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅಲ್ಲಿ ನಾವು ವಿಡಿಯೋನ ಫುಲ್ ನೋಡಿದಾಗ ನಾವು ಎಷ್ಟು ಹೋಪಿಟ್ಕೊ ಹೋಗಿರ್ತೀವಿ ಆ ಥಂಬ್ನೇಲ್ ನೋಡಿ, ಎಷ್ಟು ಹೋಪಿಟ್ಕೊ ಹೋಗಿರ್ತೀವಿ, ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಆ ವಿಡಿಯೋ ನೋಡಿದಾಗ ಸಿಗಲ್ಲ. ಯಾಕಂತಂದರೆ ಏನೂ ಇರಲ್ಲ, ತುಂಬಾ ಬೇಜಾರಾಗುತ್ತೆ. ಸೊ ಥಂಬ್ನೇಲೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬಟ್ ವಿಡಿಯೋ ಒಳಗಡೆ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಬಟ್ ಅದು ಕಮ್ಮಿ ಆಗಬೇಕು. ಮತ್ತು ಎಷ್ಟು ಕಂಟೆಂಟ್ನ ಕೊಡ್ತೀರಾ ಅದು ಒಂದು ಸ್ವಲ್ಪ, ಒಂದು ಅಟ್ಲೀಸ್ಟ್ ನೀವು ಒಂದು ಕಂಟೆಂಟ್ನ ಮಾಡ್ತಿದ್ದೀರಿ ಅಂತಂದರೆ ಅದರಲ್ಲಿ 100ಕ್ಕೆ 100ರಷ್ಟು ಸತ್ಯ ಬೇಡ, 100ಕ್ಕೆ 100ರಷ್ಟು ಸತ್ಯ ಬೇಡ, ಅಟ್ಲೀಸ್ಟ್ ಒಂದು 90% ಆದರೂ ಟ್ರೂತ್ನೆಸ್ ಇರಲೇಬೇಕು. ಇದಿಷ್ಟೇ ನನ್ನ ಪ್ರಕಾರ ಯೂಟ್ಯೂಬ್ಗೆ ಹೇಗಿರಬೇಕು ಅಂತಂದರೆ ಇದೇ ಆನ್ಸರ್ ನನ್ನ ಕಡೆಯಿಂದ. ನೀವು ಯೂಸ್ ಮಾಡುವ ಎಡಿಟಿಂಗ್ ಅಪ್ಲಿಕೇಶನ್ ಯಾವುದು ಮತ್ತು ನೀವು ಯೂಸ್ ಮಾಡುವ ಮೊಬೈಲ್ ಫೋನ್ ಯಾವುದು? ಈ ಕ್ವಶನು ಎಲ್ಲ ಯೂಟ್ಯೂಬರ್ಗೂ ಕೇಳೋ ಒಂದು ನಾರ್ಮಲ್ ಕ್ವಶನು, ಯಾವ ಆ್ಯಪ್ನ ಯೂಸ್ ಮಾಡ್ತೀರಾ ಮತ್ತು ಯಾವ ಫೋನ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು ಎಡಿಟಿಂಗ್ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಆ್ಯಪ್ ಯೂಸ್ ಮಾಡೋ ಆ್ಯಪ್ ಬಂದು ಕೈನ್ ಮಾಸ್ಟರ್. ಎಲ್ಲ ಯೂಟ್ಯೂಬರ್ಸು ಸ್ಟಾರ್ಟಿಂಗ್ ಯೂಟ್ಯೂಬ್ನ ಶುರು ಮಾಡಿದಾಗ ಕೈನ್ ಮಾಸ್ಟರ್ನೇ ಯೂಸ್ ಮಾಡೋದು. ಜೊತೆಗೆ ನನ್ನ ಹತ್ರ ಇರೋ ಫೋನು ಓಪೋ ಎಫ್ 3 ಇದೆ. ಇದು ಅಲ್ಲದೇ ಒಂದು ಕೀಪ್ಯಾಡ್ ಫೋನ್ ಇದೆ ಲಾಭ, ಅದು ಬಿಟ್ಟರೆ ನನ್ನ ಹತ್ರ ಬೇರೆ ಫೋನ್ ಇಲ್ಲ. ಇವೆಲ್ಲ ನಾನು ಯೂಸ್ ಮಾಡೋದು. ಬ್ರೋ, ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು, 1K ಸಬ್ಸ್ಕ್ರೈಬರ್ಸ್ 4K ವಾಚ್ ಟೈಮ್ ಪಡೆಯೋದು ಹೇಗೆ, ಮಾನಿಟೈಸೇಷನ್ ಪಡೆಯೋದು ಹೇಗೆ ಅಂತ ನಿಮ್ಮ ರೂಪದಲ್ಲಿ ತಿಳಿಸ್ಕೊಡಿ. ಬ್ರೋ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರೆ ಲಾಸ್ಟ್ ಕ್ವಶನ್ ಏನಂತಂದರೆ, 1K ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಮತ್ತು ವಾಚ್ ಅವ್ರನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಯೂಟ್ಯೂಬ್ ಪಕ್ಕಕ್ಕಿಡೋಣ. ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ನೀವು ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾದ್ರೆ, ನೀವು ಏನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಒಂದು ಸರೌಂಡಿಂಗಲ್ಲಿ ಯೋಚನೆ ಮಾಡ್ತೀರಲ್ವ, ಏ ಅಲ್ಲಿ ಅವನು ಬೇಕ್ರಿ ಇಟ್ಟಿದ್ದಾನೆ, ಮಗ ಇಲ್ಲಿ ಇವನು ಸ್ಟೀಲ್ ಅಂಗಡಿ ಇಟ್ಟಿದ್ದಾನೆ, ನಾನು ಇಲ್ಲಿ ಯಾವ ಅಂಗಡಿ ಇಟ್ಟರೆ ನನಗೆ ಲಾಭ ತರ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಹಾಗೆಯೇ ನೀವು ಶುರು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ನೋಡಿ, ನೀವು ಮಾಡೋ ಕಂಟೆಂಟು ಮಾಡ್ತಿರ್ಬೋದು, ಯಾರು ಕೂಡ ಮಾಡ್ತಿರ್ಬೋದು. ಯಾಕಂತಂದರೆ ನೀವು ಎಷ್ಟು ಒಳ್ಳೆ ಕಂಟೆಂಟ್ನ ಕೊಡ್ತೀರೋ ಅಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರು
ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ಅದನ್ನು ಕಣ್ಣಾರೆ ನೋಡಿದ್ದೀನಿ. ಏನಂತಾರೆ, ನಾನು ಚಾನಲ್ನ ಶುರು ಮಾಡಿದಾಗ ಯಾರು ಕೂಡ ಮಾಡ್ತಿರ್ಲಿಲ್ಲ, ನನಗೆ ಗೊತ್ತೇ ಆಗಿಲ್ಲ. ನಂದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ. ಇನ್ಫ್ಯಾಕ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 3 ಮಂತ್ಸಲ್ಲಿ ನಂದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು. ಮತ್ತು ಕಂಟೆಂಟು ಕೂಡ ಅದೇ ರೀತಿ ಕೊಡ್ತಾ ಬರ್ತಿದ್ದೀನಿ, ಮತ್ತು ಮುಂದೆನೂ ಕೊಡ್ತಾ ಹೋಗ್ತೀನಿ. ಅದಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಮತ್ತು ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಕಡೆಯಿಂದ ನನ್ನ ಜೊತೆ ಕೊಲಾಬ್ರೇಷನ್ ಮಾಡ್ತಿರೋ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಚಾನಲ್ ಕೂಡ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಮತ್ತು ವಾಟ್ಸಪ್ ಗ್ರೂಪ್ ಕಂಪ್ಲೀಟ್ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೇನೆ ಬ್ರೋ. ಹಾಗೆ ನಿಮ್ಮ ಯೂಟ್ಯೂಬ್ ಜರ್ನಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇದು ನಮ್ಮ ಕೊಲಾಬ್ರೇಷನ್ನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಂತರ ಬಂದುಬಿಟ್ಟು ವೈಲ್ಡ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಹೋಗಿ ವೈಲ್ಡ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಎಲ್ಲ ಥರದ ಎಜುಕೇಷನ್ ಅಪ್ಡೇಟ್ಸ್ ಕೊಡ್ತಾರೆ. ಬಹಳ ಚೆನ್ನಾಗಿ ವಿಶೇಷ ಮಾಡ್ತಾರೆ. ಕನ್ನಡಿಗರನ್ನ ಕನ್ನಡಿಗರು ಬೆಳೆಸಬೇಕು, ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಮಾತಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.